ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಒಂದು ಇನ್ಫಾರ್ಮೇಟಿವ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೆ ಸಂಜೆ ಡ್ಯೂಟಿಯಿಂದ ಮೇಲೆ ಅಲ್ಸ್ಕೊಂಡು ತಿಂದಿದ್ವಲ್ಲ ಮನೇಲಿ ಆ ಬೀಜನ ಏನು ಮಾಡೋದು ಸೊ ಈ ರೀತಿ ನಾನು ಫ್ರೈ ಮಾಡಿ ಅಂದರೆ ಹುರ್ಕೊಂಡ್ಬಿಟ್ಟು ಇದನ್ನು ತಿಂತೀನಿ ಸೊ ಕೆಲವೊಬ್ಬರು ಇದರಲ್ಲಿ ಸಾಂಬಾರು ಮಾಡ್ತೀರಾ ಪಲ್ಯ ಮಾಡ್ತೀರಾ ಕರಿ ಥರ ಏನೇನೋ ಮಾಡ್ತಾರೆ ಸೊ ನೀವೇನು ರೆಸಿಪಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಸೊ ಈ ರೀತಿಯಾಗಿ ನಾವು ಹುರಿಬೋದು ಊರಲ್ಲೆಲ್ಲ ಈ ಒಲೆ ಇರುತ್ತಲ್ವ ಅದು ಕೆಂಡದಲ್ಲಿ ಹಾಕ್ಬಿಟ್ಟು ಸುಟ್ಟು ಕೊಡ್ತಾ ಇದ್ರು ಅಮ್ಮ ಎಲ್ಲ ಸೊ ಬಟ್ ಈ ಬೆಂಗಳೂರಲ್ಲಿ ಅದೆಲ್ಲ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಸೊ ನೆಕ್ಸ್ಟ್ ಇಲ್ಲಿ ಬರ್ತಾ ಇವತ್ತು ನಾನು ನಿಮಗೆ ಒಂದು ಮಾಲ್ಟ್ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಈ ಬಾಕ್ಸಲ್ಲಿ ನಾನು ಅರ್ಧ ಆಗೋವಷ್ಟು ಎಲ್ಲ ರೀತಿಯಾದಂತಹ ಕಾಳುಗಳನ್ನು ಹುರಿದ್ಬಿಟ್ಟು ಇಟ್ಟಿದ್ದೀನಿ ಸೊ ಇದನ್ನು ನಾನು ಇವಾಗ ಹೋಗಿ ಮಿಲ್ಗೆ ಹಾಕ್ಸ್ಕೊಂಡ್ಬರ್ಬೇಕು ನಾನು ಮುಂಚೆನೇ ಆಲ್ರೆಡಿ ಒಂದು ಚಾನಲಲ್ಲಿ ನೀವು ಮಾಲ್ಟ್ ಪೌಡರನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ನೀವು ಇದನ್ನು ಮಾಲ್ಟ್ ಪೌಡರ್ ಅಥವಾ ಪ್ರೋಟೀನ್ ಪೌಡರ್ ಅಂತ ಏನು ಬೇಕಾದರೂ ಕರಿಬೋದು ಸೊ ಇದರಲ್ಲಿ ನಾನು ಬಂದು ತುಂಬಾ ಕಾಳುಗಳನ್ನು ತುಂಬ ವಿಧವಾದ ಕಾಳುಗಳನ್ನು ಹಾಕಿದ್ದೀನಿ ಅಂದರೆ ಕಡಲೆಕಾಳು ಹೆಸರು ಕಾಳು ಅದ್ರ ಜೊತೆಯಲ್ಲಿ ಬೇಳೆ ಹಾಗೆಯೇ ಬೇಳೆ ಇರಬಹುದು ಮತ್ತು ಹುರುಳಿಕಾಳು ಬಟಾಣಿ ಹಾಗೆಯೇ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ವಾಲ್ನಟ್ಟು ಹಾಗೆಯೇ ಆಲ್ಮಂಡ್ ಅಷ್ಟೇ ಹಾಕಿರೋದು ನಾನು ಸೊ ಮತ್ತು ಅದಕ್ಕೆ ನಾವು ಬಂದ್ಬಿಟ್ಟು ಚಿಯಾ ಸೀಡ್ಸು ಫ್ಲಾಕ್ಸ್ ಸೀಡ್ಸು ಪಂಪ್ಕಿನ್ ಸೀಡ್ಸು ನೆಕ್ಸ್ಟ್ ಅದರ ಜೊತೆನಲ್ಲಿ ಮತ್ತೆ ಇರಬಹುದು ಮತ್ತೆ ನೆಕ್ಸ್ಟು ಇನ್ನು ಇದೇ ರೀತಿಯಾಗಿ ವಿಧ ವಿಧವಾದ ಕಾಳುಗಳನ್ನು ಹಾಕ್ಬಿಟ್ಟು ನಾನು ಈ ಒಂದು ಪೌಡರನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ನೀವು ಇದಕ್ಕೆ ರಾಗಿನೂ ಕೂಡ ಹಾಕಬೇಕು ನೀವು ಇದು ಎಷ್ಟು ನನಗೆ ಈ ಒಂದು ಬಾಕ್ಸಲ್ಲಿ ಬಂದುಬಿಟ್ಟು ಅರ್ಧ ಬಾಕ್ಸಷ್ಟು ಬರೀ ಕಾಳುಗಳನ್ನು ಏನು ಹುರ್ತಿದ್ದೆ ನಾನು ಒಂದು ಕಪ್ಪು ಮೆಷರ್ಮೆಂಟ್ ಇಟ್ಕೊಂಡಿದ್ದೆ ಅದೇ ರೀತಿ ಸೇಮ್ ಕಪ್ಪಲ್ಲಿ ನಾನು ಎಲ್ಲದನ್ನು ಒಂದೊಂದು ಕಪ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಸೊ ಅದನ್ನು ಹುರಿದ್ಬಿಟ್ಟು ಒಂದಿನ ಹಾಗೆ ಇಟ್ಟಿದ್ದೆ ನಂತರ ಅದನ್ನು ಹೋಗಿಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಡ್ಬಂದು ರಾಗಿ ಇಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಚಿಕ್ಕ ಒಂದು ಬೌಲಲ್ಲಿ ಅಂದರೆ ಒಂದು ಪಾತ್ರೆ ಥರ ಅದನ್ನ ತೊಗೊಂಡಿದ್ದೀನಿ ಅದರಲ್ಲಿ ಹತ್ತು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇನ್ನು ಅರ್ಧ ಬಂದುಬಿಟ್ಟು ಅದಕ್ಕೆ ನಾನು ಈ ಒಂದು ಡ್ರೈ ಫ್ರೂಟ್ಸ್ ಪೌಡರ್ ಅಥವಾ ಪ್ರೋಟೀನ್ ಪೌಡರ್ ಅಂತ ಏನಿದೆ ಇದನ್ನು ಬಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಬಂದು ನಾನು ಮಾಲ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ದಿನ ಬೆಳಗ್ಗೆ ರಾತ್ರಿ ಅಥವಾ ಬೆಳಗ್ಗೆ ಯಾವ್ದಾದ್ರು ಒನ್ ಟೈಮು ಮಾಲ್ಟನ್ನು ಕುಡಿತಾ ಇದ್ದೆ ರಾಗಿ ಮಾಲ್ಟನ್ನು ಸೊ ಅದ್ರ ಬದಲು ಇವಾಗ ನಾನು ಇದಕ್ಕೆ ರಾಗಿ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ ಕೂಡ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಏನು ನೀವು ಪ್ಲಾಸ್ಟಿಕ್ ಬಾಟಲ್ನ ನೋಡ್ತಾ ಇದ್ದೀರಾ ಒಂದು ಬಾಕ್ಸ್ ಥರ ಸೊ ಆ ಬಾಕ್ಸ್ ಒಳಗಡೆ ನಾನು ಹಾಕಿ ಇಟ್ಕೊಳ್ತೀನಿ ಸೊ ಹಾಕಿ ಇಟ್ಕೊಂಡ್ರೆ ಒಂದೆರಡು ಸ್ಪೂನ್ ಸಾಕು ನನಗೆ ಒನ್ ಟೈಮ್ ಮಾಲ್ಟ್ ಅಂದರೆ ಒನ್ ಟೈಮ್ ಅಂದರೆ ಎರಡು ಸ್ಪೂನ್ ಕೂಡ ಜಾಸ್ತಿನೇ ಒಂದೂವರೆ ಅಥವಾ ಒಂದು ಸ್ಪೂನ್ ಅದ್ರೂ ಸಾಕು ಇದರಲ್ಲಿ ನಂಗೆ ಒಬ್ಳಿಗೆ ಮಾಲ್ಟನ್ನು ಮಾಡ್ಕೊಳ್ಳೋದಕ್ಕೆ ಸೊ ಈಗ ನಿಮಗೆ ಹೇಳಬೇಕು ಒಂದು ವಿಷಯ ಏನಂದರೆ ಸೊ ಈ ಮಾಲ್ಟನ್ನು ನಾವು ಯಾಕೆ ಇದೇ ರೀತಿಯಲ್ಲಿ ಮಾಡಬೇಕು ಆದರೆ ರಾಗಿ ಮಾಡಿ ನಾರ್ಮಲಾಗಿ ನಾವು ಮನೆಯಲ್ಲೇ ಮಾಡ್ತೀವಿ ಅಲ್ವಾ ಸೊ ಅದನ್ನೇ ಮಾಡ್ಕೋಬೋದು ಸೊ ಯಾಕೆ ನಾವು ಈ ರೀತಿಯಾಗಿ ಎಲ್ಲ ಹುರಿದು ಹುರಿದ್ಬಿಟ್ಟು ಹಾಕಬೇಕು ನನಗೆ ಒಂದು ವಿಷಯ ಹೇಳಿ ನೀವು ಪ್ರತಿದಿನವೂ ಕೂಡ ನೀವು ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಕೊಡ್ತೀರಾ ಅದು ಇವಾಗಿನ ಜನ್ರೇಷನಲ್ಲಿ ಅಂತೂ ಕನ್ಸಿನ ಮಾತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ರಾಗಿಟ್ಟು ಡ್ರೈ ಫ್ರೂಟ್ಸ್ ಪೌಡರ್ ಏನಿತ್ತು ಅದು ಎಲ್ಲವೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಒಂದು ಪ್ಲ್ಯಾಸ್ಟಿಕ್ ಬಾಟಲಲ್ಲಿ ಸಾರಿ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದು ಬಂದು ನನಗೆ ಜಸ್ಟ್ ಒಂದು ಫಿಫ್ಟೀನ್ ಡೇಸಿಗೆ ಬೇಕಾಗುತ್ತೆ ಈ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಇದು ಖಾಲಿಯಾದ ನಂತರ ಆ ಬಾಕ್ಸಲ್ಲಿ ದೊಡ್ಡ ಬಾಕ್ಸಲ್ಲಿ ಏನು ನೋಡಿದ್ವಿ ಅಲ್ವಾ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅಷ್ಟೇ ಸೊ ಆವಾಗಲೇ ಮಾತಾಡ್ತಿದ್ದಂತಹ ವಿಷಯ ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ನು ಕೂಡ ನಾವು ನಮ್ಮ ಬಾಡಿಗೆ ಪ್ರತಿನಿತ್ಯ ಕೊಡಲಿಕ್ಕೆ ಆಗುತ್ತಾ ಸೊ ಈ ಒಂದು ಕ್ವೆಶನ್ ಮಾರ್ಕನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡಾಗ ನಮ್ಮಿಂದ ಬರುವಂತಹ ಆನ್ಸರ್ ಏನಪ್ಪಾ ಅಂದರೆ ನೋ ಅಲ್ವಾ ಸೊ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಪ್ಪ ಅಂದರೆ ನಮಗೆ ಇರುವಂತಹ ವರ್ಕ್ ಆಗಿರ್ಬೋದು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು ನಾವು ನಮ್ಮ ಒಂದು ಫುಡ್ ಬಗ್ಗೆ ನಮ್ಮ ಹೆಲ್ತಿ ಸ್ಟೈಲ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದೇ ಇಲ್ಲ ಸೊ ಕಾನ್ಸಂಟ್ರೇಟ್ ಇನ್ ಕೇಸ್ ನಾವು ಮಾಡಬೇಕು ಅಂತ ಹೋದ್ರೂ ಕೂಡ ಒಂದು ವಾರ ಮಾಡ್ತೀವಿ ಹದಿನೈದು ದಿನ ಹೆಲ್ತಿ ಡಯಟ್ ತೊಗೋಬೇಕು ಅಂತ ತೊಗೊಳ್ತೀವಿ ಆಮೇಲೆ ಮರೆತೇ ಬಿಡ್ತೀವಿ ಅಲ್ವಾ ಸೊ ಆಮೇಲೆ ಅಯ್ಯೋ ಮತ್ತೆ ಅದೇ ಅನ್ಹೆಲ್ತಿ ಫುಡ್ಡು ತೊಗೊಂಡ್ಬಲ್ಲ ಅಂತ ಮತ್ತೆ ನಮಗೆ ಸಫರ್ ಪಡ್ತೀವಿ ಅದರ ಬದಲು ಈ ರೀತಿಯಾಗಿ ಮಾಲ್ಟ್ ಪೌಡರ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ನಿಮ್ಗೆ ಹೇಳಿದಾಗೆ ಫ್ಲಾಕ್ ಸೀಡ್ಸ್ ಇರ್ಬೋದು ಪಂಪ್ಕಿನ್ ಸೀಡ್ಸು ಹೆಸರು ಕಾಳು ಕಡಲೆ ಕಾಳು ಕಡಲೆ ಬೀಜ ಸೊ ಇದೇ ರೀತಿಯಲ್ಲಿ ತುಂಬಾ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಸೊ ಇದರಲ್ಲಿ ನೀವು ಇನ್ ಕೇಸ್ ಈಗ ಕಡಲೆ ಕಡಲೆಕಾಳು ಹೆಸ್ರುಕಾಳುಗಳು ಈ ಥರ ಕಾಳುಗಳನ್ನು ನಾವು ವಾರದಲ್ಲಿ ಒಂದು ದಿನ ಮಾತ್ರ ಯಾವುದೋ ಒಂದು ಸಾಂಬಾರಲ್ಲೋ ಯಾವುದೋ ಒಂದು ಪಲ್ಯದಲ್ಲೋ ತಿಂತೀವಿ ಸೊ ಅದ್ರ ಬದಲು ಈ ರೀತಿನೆಲ್ಲ ಇದನ್ನು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು ದಿನದಲ್ಲಿ ಒಂದು ಗ್ಲಾಸ್ ಇದನ್ನು ತೊಗೊಂಡ್ರೂ ಸಾಕು ನಮ್ಮ ಬಾಡಿಗೆ ಬೇಕಾದಂತಹ ಸ್ವಲ್ಪನಾದರೂ ನ್ಯೂಟ್ರಿಯೆಂಟ್ಸನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ ಅಲ್ವಾ ಸೊ ಹಾಗೆಯೇ ಇದರಿಂದ ನಿಮಗೆ ಬರೀ ಹೆಲ್ತ್ ಬೆನಿಫಿಟ್ಸು ಅಷ್ಟೇ ಮಾತ್ರ ಇಲ್ಲ ನೀವು ಇನ್ ಕೇಸ್ ವೆಯ್ಟ್ ಗೇನ್ ಆಗಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ವೆಯ್ಟ್ ಮೇಂಟೇನ್ ಮಾಡಬೇಕು ಅಂದರೂ ಕೂಡ ಈ ಒಂದು ಪೌಡರನ್ನು ನೀವು ಯೂಸ್ ಮಾಡ್ಬೋದು ಅದರಲ್ಲೂ ನಾನು ಇದನ್ನು ಫಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಬಂದು ಬಾಡಿ ಪೇಯ್ನ್ ಅಂದರೆ ನಮಗೆ ಏನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಏನಾದರೂ ಇದ್ದಾಗ ಬೆನ್ನೋವಾಗ್ಬೋದು ಕಾಲು ನೋವಿರ್ಬೋದು ಈ ರೀತಿ ಶುರುವಾಗುತ್ತೆ ಅಲ್ವಾ ಸೊ ಈ ರೀತಿ ಕೂಡ ಮನೇಲಿ ನನಗೆ ಹಸ್ಬೆಂಡ್ಗೆ ಫೀಲ್ ಆಗಿತ್ತು ಸ್ವಲ್ಪ ಪೇಯ್ನು ಹಾಗಾಗಿ ನಾನು ಸ್ವಲ್ಪ ದಿನ ಒಂದು ಪ್ರೋಟೀನ್ ಪೌಡರ್ ಥರ ಇದನ್ನು ಡ್ರೈ ಫ್ರೂಟ್ಸಲ್ಲಿ ಬೇರೆ ಬೇರೆ ಕಾಳು ಹಾಕಿ ಮಾಡಿಕೊಂಡೆ ಆವಾಗ ಇಷ್ಟೊಂದು ಕಾಳೆಲ್ಲ ಹಾಕಿರಲಿಲ್ಲ ಸೊ ಅದೇ ರೀತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನನಗೆ ಅಭ್ಯಾಸ ಆಯಿತಲ್ವ ಸೊ ಆವಾಗ ಬಂದುಬಿಟ್ಟು ನಾನು ಇದಕ್ಕೆ ಇನ್ನೂ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಶುರು ಮಾಡಿಕೊಂಡಿದ್ದು ಬಟ್ ಬಿಲಿಯಮಿ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನನಗೆ ವರ್ಕ್ ಆಗಿರೋದು ಸೊ ನಿಮ್ಗೆ ಏನಾದರೂ ಬ್ಯಾಕ್ ಪೇಯ್ನ್ ಇದೆ ಹಾಗೆಯೇ ಕಾಲು ಅಂದರೆ ಮಂಡಿ ಹತ್ರ ಇರಬಹುದು ಅಥವಾ ನಿಮಗೆ ಕಾಲು ಓಡಾಡಿ ಬಂದು ಕೂತ್ಕೊಂಡ ತಕ್ಷಣ ತುಂಬಾ ಪೇಯ್ನ್ ಬರೋದು ಆ ರೀತಿ ಏನಾದರೂ ಆದರೆ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾಲ್ಟ್ ಅದ್ರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಗಿ ನೀವು ರಾಗಿ ಮಾಲ್ಟ್ ಯಾವ ರೀತಿ ಮಾಡ್ತೀರಾ ಅದೇ ಥರನೇ ಇದನ್ನು ಫಸ್ಟೇ ನಾನು ಒಂದು ಬೌಲ್ಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಅಷ್ಟು ಹಾಕೊಂಡ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಂತರ ಇಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿಗಿಟ್ಟಿದೆ ಅಲ್ವಾ ಆ ನೀರು ಬಿಸಿ ಆದ ತಕ್ಷಣ ನಾನು ಈ ಒಂದು ಮಾಲ್ಟ್ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಓಕೆನಾ ಸೊ ಇಲ್ಲಾಂದರೆ ಗೊತ್ತಲ್ವಾ ಮಾಮೂಲಿ ಗಂಟೆ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಸೊ ಹಾಗಾಗಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕಂದರೆ ಮತ್ತೆ ಮಾಲ್ಟಿಗೆ ನಮಗೆ ಬೇಕಾಗುತ್ತೆ ಹಲ್ವಾ ಮಜ್ಜಿಗೆನಲ್ಲಿ ಉಪ್ಪು ಹಾಕ್ತೀವಿ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ಮಾಲ್ಟ್ ಬಂದು ತಿಕ್ನೆಸ್ ಜಾಸ್ತಿ ಆಗಬೇಕು ಸೊ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಯಾಕಂದರೆ ಮಜ್ಜಿಗೆ ಹಾಕಿದಾಗ ಮತ್ತು ಮಾಲ್ಟು ಇಲ್ಲಾಂದರೆ ತುಂಬ ತೆಳು ನೀರು ನೀರು ಥರ ಆಗಿಬಿಡುತ್ತೆ ಆ ರೀತಿ ಮಾಲ್ಟ್ ಇರಬಾರ್ದಲ್ವ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಜಾಸ್ತಿನೇ ಇರಲಿ ನಾನು ಇಲ್ಲಿ ಬಿಸಿಯಿಂದ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಇದನ್ನು ಕುಡಿಯೋದು ಅವಾಗ ನಿಮಗೆ ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಇದು ಸ್ವಲ್ಪ ಈ ರೀತಿ ಕುದಿ ಬರ್ತಾ ಇರುತ್ತಲ್ವ ಮಾಲ್ಟು ಆವಾಗ ನೀವು ಸ್ಟವ್ನ ಆಫ್ ಮಾಡಬೇಡಿ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಫ್ರೆಂಡ್ಸ್ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಇದ್ದರೆ ನೀವು ಎಲ್ತಿಯಾಗಿರಬೇಕು ನನಗೆ ಪ್ರತಿದಿನ ನ್ಯೂಟ್ರಿಯೆಂಟ್ ಇಲ್ಲ ಬಾಡಿಗೆ ಅನ್ನೋರು ಖಂಡಿತ ತೊಗೊಬೋದು ನಾನಿಲ್ಲಿ ಮಜ್ಜಿಗೆನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ಅಂದರೆ ಮಾಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವ ಅದಕ್ಕೆ ಆ ಒಂದು ಟೈಮಲ್ಲಿ ನೆನೆಸ್ಬಿಟ್ಟಿಟ್ಟಿದ್ದು ಸೊ ಇದಕ್ಕೆ ಉಪ್ಪು ಹಾಗೆ ಚಿಯಾ ಸೀಡ್ಸ್ ಹಾಕಿದ್ದೀನಿ ಮಜ್ಜಿಗೆಗೆ ಇವಾಗ ಅದನ್ನು ಮಾಲ್ಟ್ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನಮ್ಮ ಮಾಲ್ಟ್ ಕುಡಿಯೋದಕ್ಕೆ ರೆಡಿಯಾಗಿದೆ ಸೊ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಕುಡಿಬೋದು ನಾನು ಮಾಡಿದಂತಹ ಈ ಒಂದು ಎರಡು ಸ್ಪೂನ್ನ ಯೂಸ್ ಮಾಡಿ ಮಾಡಿದಂಥ ಮಾಲ್ಟ್ ಬಂದು ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಸೊ ನೀವು ಒಬ್ಬರಿಗೆ ಮಾಡ್ಕೋತೀರ ಅಂದರೆ ಒಂದು ಸ್ಪೂನ್ ಯೂಸ್ ಮಾಡಿ ಫ್ರೆಂಡ್ಸ್ ಸಾಕಾಗುತ್ತೆ ಸೊ ನೋಡ್ತಿದ್ರಿ ಅಲ್ವಾ ಸೊ ಇಷ್ಟು ಎಲ್ತಿಯಾಗಿರುವಂತಹ ಒಂದು ಲೋಟ ಮಾಲ್ಟನ್ನು ಕುಡಿದ್ರೆ ಸಾಕು ನಮಗೆ ಹೊಟ್ಟೆ ಕೂಡ ಫಿಲ್ಲಿಂಗ್ ಆಗಿರುತ್ತೆ ಕ್ರೇವಿಂಗ್ಸ್ ಕೂಡ ಆಗೋದಿಲ್ಲ ನಿಮಗೆ ಜಾಸ್ತಿ ಸೊ ನೋಡ್ತಾ ಇರ್ಬೋದು ಸೊ ಇದು ಫ್ರೆಂಡ್ಸ್ ನಿಮಗೆ ಕುಡಿಯೋಕೆ ಆಗೋದೇ ಇಲ್ಲಪ್ಪ ತುಂಬ ಕಹಿ ಇರುತ್ತೆ ಅಥವಾ ಬೇರೆ ಥರ ಟೇಸ್ಟ್ ಇರುತ್ತೆ ಅನ್ನೋ ಥರ ಏನೂ ಇಲ್ಲ ನಾರ್ಮಲ್ ರಾಗಿ ಮಾಲ್ಟ್ ಕುಡಿದಾಗ ನಿಮ್ಗೆ ಏನು ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ಅಷ್ಟೇ ಸೊ ಇದಕ್ಕೆ ಬೇರೆ ಏನೂ ಕೂಡ ಆ್ಯಡ್ ಮಾಡಬೇಡಿ ಸೊ ನಿಮಗೂ ಕೂಡ ಈ ರೀತಿ ಮಾಲ್ಟ್ ಇಷ್ಟ ಆಗಿದ್ದರೆ ನೀವು ಕೂಡ ಎಲ್ತಿಯಾಗಿರಬೇಕು ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿ ಇದ್ದರೆ ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಆಗಿಲ್ಲ ಅಂತ ಅಂದರೆ ಸೊ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಡೆ ಕೂಡ ನಿಮಗೆ ಸಪ್ಲೈ ಸಿಗುತ್ತೆ ಓಕೆನಾ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್